ಹಾಗೆ ಯಾವ ರೀತಿಯಾದಂತಹ ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕಷ್ಟ ಇದೆಯಾ ಹೇಗೆ ಅಂತ ಹೇಳಿ, ಯಾಕಂದ್ರೆ ತಲುಪಿಸೋದು ತುಂಬಾ ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ. ಆ್ಯಕ್ಚುಲಿ ನ್ಯೂಸ್ 18 ಕಡೆಯಿಂದ ನಮಗೆ ಸುಮಾರು ಇಲ್ಲಿ ವಾಟರ್ ಬಾಟಲ್ಸ್ ಮತ್ತು ಬಟ್ಟೆ ಇಂಥದ್ದು ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ನಾವು ಅಲ್ಲಿಂದ ತಲುಪ್ಸೋಕ್ಕೆ ನಾವು ಶ್ಯೂರಿಟಿ ನಮ್ಮ ಟಿವಿ 18 ತೊಗೊತಾ ಇದ್ದೀವಿ. ಇಲ್ಲಿ ನಾವು ಇಲ್ಲಿಂದ ಬೇರೆ ಟೀಮ್ಗೆ ನಾವು ತಲುಪಿಸ್ತೀವಿ. ಅಲ್ಲಿಂದ ಅವರು ಬೇರೆ ದೊಡ್ಡ ಗಾಡಿಯಲ್ಲಿ ಸುಮಾರು 408 ಬೇರೆ ಇಂಥ ದೊಡ್ಡ ಗಾಡಿಯಲ್ಲಿ ಅಲ್ಲಿ ತಲುಪಿಸ್ತಾರೆ ಬೇಕಾದ್ರು. ನಮ್ ಜೊತೆ ಹಾಗೇನೆ ಮೌಸಿಂಗ್ ಕೂಡ ಇದಾರೆ. ಒಂದ್ ರೀತಿಯಲ್ಲಿ ಒಂದು ತುಂಬಾ ರಿಸ್ಕಿ ಜಾಬ್ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಹೋಗಿ ರೀಚ್ ಆಗುತ್ತೆ ಇಲ್ವಾ ಅನ್ನುವಂತ ಜನರಿಗೆ ಕೂಡ ಇರುತ್ತೆ ಅಂತ ಹೇಳಿ. ಸೊ ಅವರ ಆ ಒಂದು ಟ್ರಾನ್ಸ್ಪರೆಂಟ್ ಅನ್ನ ಹೇಗೆ ಕಾಯ್ದುಕೊಳ್ತೀರಿ, ಯಾವ ರೀತಿ ಸಹಾಯ ಮಾಡುವ ನಿರೀಕ್ಷೆ? ಅಲ್ಲಿ ಆಲ್ರೆಡಿ ನಮ್ಮ ಜನರು ಇದ್ದಾರೆ, ಅಲ್ಲಿ ಹೋಗಿ ಸರ್ವೆ ಮಾಡಿದ್ದಾರೆ, ಅಲ್ಲಿ ಜಾಗ ಎಲ್ಲ ನೋಡಿದ್ದಾರೆ, ಯಾರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಮೇನ್ಲಿ ಏನು ಹೇಳ್ತಿದ್ದಾರೆ ಮೆಡಿಸಿನ್ಸ್, ಆಮೇಲೆ ಇದು ಹೆಂಗಸರಿಗೆ ಜೋ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು, ಮಕ್ಕಳದು ಅದೆಲ್ಲ ಆಹಾರ ಅದೆಲ್ಲ ಸಣ್ಣ ಪುಟ್ಟ ಏನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದು ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪರೆನ್ಸಿ ಏನಾಗ್ತಿದೆ ಅಂದರೆ ಎಲ್ಲ ನಮಗೆ ಅಲ್ಲಿಂದ ಲೈವ್ ಫೋಟೋಸ್ ಪಿಕ್ಚರ್ಸ್ ಆಗಲಿ ವೀಡಿಯೋಸ್ ಆಗಲಿ ಎಲ್ಲ ನಮಗೆ ಲೈವ್ ಕಳಿಸ್ತಾ ಇದ್ದಾರೆ, ಅವರು ಕಳಿಸಿ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ. ಆ್ಯಸ್ ಎ ಟೀಮ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಾಟ್ ಆ್ಯಸ್ ಆ್ಯನ್ ಇಂಡಿವಿಜುವಲ್. ಎಲ್ಲ ಆರ್ಗನೈಸೇಷನ್ಸ್ ಕೈ ಜೋಡಿಸಿ ನಾವು ಆ್ಯಸ್ ಎ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಎಸ್, ನಮ್ಮ ಚಾನೆಲ್ ಮುಖಾಂತರ ಕೂಡ ಅನೇಕ ಜನರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿರೋದನ್ನ ಗಮನಿಸಬಹುದು. ನಮ್ಮ ವೆಹಿಕಲ್ಗಳು ಹಾಗೆ ನಮ್ಮ ಸಿಬ್ಬಂದಿ ನಮ್ಮ ಪ್ರತಿನಿಧಿಗಳು ಕೂಡ ಇದನ್ನು ಮಾನಿಟರ್ ಮಾಡೋದಕ್ಕಾಗಿ ಹೋಗ್ತಾರೆ. ಅವರಿಗೆ ಅದನ್ನು ತಲುಪಿಸೇ ತಲುಪಿಸ್ತೀವಿ. ಕೊನೆ ಕ್ಷಣದವರೆಗೂ ಕೂಡ ಯಾರ್ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ಪ್ರಾಮಾಣಿಕತೆ ಇಲ್ಲದೆ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಕೂಡ ಹೌದು. ಹಾಗಾಗಿ ನೀವು ಕೂಡ ಅಗತ್ಯವಾದಂತಹ ಹಣದ ಸಹಾಯವನ್ನ ಮಾಡಬಹುದು, ಅವರಿಗೆ ಇನ್ನಷ್ಟು ಸಹಾಯ ಹಸ್ತವನ್ನ ಚಾಚಬಹುದು ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ಅನೇಕ ವಸ್ತುಗಳು ಇನ್ನು ಮುಂದೆ ಅವರಿಗೆ ಅಗತ್ಯ ಇರೋದಿಲ್ಲ, ಹಣದ ಸಹಾಯ ಮಾತ್ರ ಅವರಿಗೆ ಅಗತ್ಯ ಇದೆ. ಹಾಗಾಗಿ ಆ ಒಂದು ಸಹಾಯವನ್ನ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಕ್ಯಾಮರಾ ಪ್ಯಾನ್ ನೂರ್ ಅಹಮದ್ ಜೊತೆ ನವಿತಾ ಜೈನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.